ರಾಜ್ಯದಲ್ಲಿ ಮೋಸ್ಟ್ಲಿ ಈ ಒಂದು ಕಾರ್ಯಕ್ರಮನ ಎಲ್ಲೂ ಮಾಡ್ತಾ ಇಲ್ಲ ಅಂತ ನನ್ನ. ಸರಿದೂಗಿಸೋದಕ್ಕೆ ನಾನು ಇದೆಲ್ಲಾನು ಜಿಲ್ಲೆದ ಕಂಪ್ಲೀಟ್ ಎಲ್ಲ ತಾಲೂಕುಗಳನ್ನು ಮಾಡಿಬಿಟ್ಟು ಅದನ್ನೆಲ್ಲ ಪ್ರಾಬ್ಲಮ್ ಸೆಗ್ರಿಗೇಟ್ ಮಾಡಬಿಟ್ಟು ಹೊಸ ಕಾರ್ಯಕ್ರಮ ಅಂತ ಇಲ್ಲ, ನಾವು ಭೇಟಿ ನೀಡೋದು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆ ಇವುಗಳನ್ನು ವಿವಿಧ ಹಂತದ ನಮ್ಮ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು, ತಾಲೂಕು ಹೆಲ್ತ್ ಆಫೀಸರ್ಸು, ನಾವು ಎಲ್ಲನೂ ವಿಸಿಟ್ಗಳು ಮಾಡಿ ಬರ್ತೀವಿ. ಆ ವಿಸಿಟ್ಗಳು ಮಾಡಿ ಮತ್ತು ಬರೋದನ್ನು ಅಂತ ಏನೋ ಉಪಯೋಗ ಆಗ್ತಾ ಇದೆ ಅಂತ ಏನು ಅನಿಸ್ಲಿಲ್ಲ. ಅದಕ್ಕೆ ಈಗ ಏನು ಮಾಡಿದ್ವಿ, ಒಂದು ಇದನ್ನೇ ಇನ್ಸ್ಪೆಕ್ಷನ್ ಇದನ್ನೇ ಒಂದು ಸ್ವಲ್ಪ ಬೇರೆ ಮಾಡಿಫೈ ಮಾಡಿ ಮಾಡೋಣ ಅಂತ ಏನು ಮಾಡಿದ್ವಿ, ಒಂದು ಚೆಕ್ ಲಿಸ್ಟ್ ಮಾಡಿದ್ವಿ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಹೋದರೆ ಅಲ್ಲಿ ಏನೇನು ಬೇಸಿಕ್ ಅಮ್ಯುನಿಟೀಸ್ ಇರಬೇಕು ಬಹುಮುಖ್ಯವಾಗಿ, ಉದಾಹರಣೆಗೆ ಅದು ನಾವು ಎಂಟ್ರಿ ಆಗಿದ ತಕ್ಷಣವೇ ಒಂದು ಹಾಸ್ಪಿಟ್ಲಿಗೆ ಒಂದು ಕಾಂಪೌಂಡ್ ಇದೆಯಾ ಇಲ್ಲ, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನು, ಎಷ್ಟು ವರ್ಷದ್ದು ಹಳೆಯದು, ಏನದು ಶಿಥಿಲಾವಸ್ಥೆನಲ್ಲಿದೆಯಾ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಆರೋಗ್ಯ ಇಲಾಖೆ ಹೆಸರಿನಲ್ಲಿ ಬರ್ತಾ ಇದೆಯಾ, ಆರ್ ಟಿ ಸಿ ಅದೆಲ್ಲ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ದು ಸರಿಯಾಗಿದೆಯಾ, ಇನ್ನೇನಾದರೂ ಅಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾ, ಇರೋ ಇನ್ಫ್ರಾಸ್ಟ್ರಕ್ಚರ್ನ ಏನಾದರೂ ರಿನೋವೇಟ್ ಮಾಡಬೇಕಾ ಅದು ಸರಿಪಡಿಸೋದು. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸು, ಅಲ್ಲಿ ಕೆಲಸ ಮಾಡೋರು ಸ್ಯಾಂಕ್ಷನ್ ಪೋಸ್ಟ್ಗಳು ಎಷ್ಟಿದ್ದಾವೆ, ವೇಕೆನ್ಸೀಸ್ ಎಷ್ಟಿದೆ, ಅವರೆಲ್ಲ ಟೈಮ್ ಸರಿಯಾಗಿ ಕೆಲಸ ಬಂದು ಮಾಡ್ತಾಯಿದ್ದಾರಾ, ಸರ್ವಿಸಸ್ ಕೊಡ್ತಾಯಿದ್ದಾರಾ ಅನ್ನೋದು ಎಚ್ ಆರ್ ಇದರಲ್ಲಿ ಬರ್ತದೆ. ಸೊ ಅದರಲ್ಲಿ ಅದೇನಾದರೂ ಅಲ್ಲೇ ಏನಾದರೂ ಡೆಪ್ಯುಟೇಷನ್ ಮಾಡಬೇಕು ಅಥವಾ ತುಂಬ ವರ್ಷಗಳಿಂದ ಏನಾದರೂ ವೇಕೆನ್ಸಿ ಉಳಿದಿದೆಯಾ ಅದನ್ನು ನೋಟ್ ಮಾಡ್ಕೊಡ್ತೀವಿ. ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಚೆಕ್ ಲಿಸ್ಟ್ ಇದೆ, ಆಮೇಲೆ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಒಂದು ಚೆಕ್ ಲಿಸ್ಟ್ ಮಾಡಿದ್ದೀವಿ, ಆಮೇಲೆ ಅಲ್ಲಿ ಕೊಡ್ತಾರ ಸರ್ವಿಸಸ್ ಬಗ್ಗೆ ಯಾವ ರೀತಿ ಕೊಡ್ತಾ ಇದ್ದಾರೆ. ಜನರಲ್ ಹಾಸ್ಪಿಟ್ಲಲ್ಲಿ ಆದರೆ ಒಂದು ಮೂಳೆ ಡಾಕ್ಟ್ರು ಎಷ್ಟು ಆಪ್ರೇಷನ್ಸ್, ಮೇಜರ್ ಸರ್ಜರಿ ಒಂದು ಮೈನರ್ ಸರ್ಜರಿ ಮಾಡ್ತಾಯಿದ್ದಾರೆ, ಆಪ್ತಾಲ್ಮಾಲಜಿಸ್ಟು ಎಷ್ಟು ಕಣ್ಣಿನ ಆಪ್ರೇಷನ್ಸ್ ಮಾಡ್ತಾಯಿದ್ದಾರೆ, ಡಿಲಿವರೀಸು ನಾರ್ಮಲ್ ಡಿಲಿವರೀಸು ಸಿಜೇರಿಯನ್ ಸೆಕ್ಷನ್ಸು ಬೇರೆ ಬೇರೆ ಆಪ್ರೇಷನ್ಗಳು ಎಷ್ಟಾಗಿದೆ, ಅವ್ರು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಚೆಕ್ ಲಿಸ್ಟ್ ಮಾಡಿದ್ದೀವಿ. ಮತ್ತು ಈಗ ಐ ಎ ಸಿ ಮಟೀರಿಯಲ್ಸ್ ಅಂತ ಹೇಳ್ಬಿಟ್ಟು ಈಗ ಲಾಡ್ವಿಟೇಸ್ ಇದಕ್ಕೆಲ್ಲ ಹಾಕಿರ್ತೀವಿ, ಟಿ ವಿ ಇರುತ್ತೆ, ಇವುಗಳನ್ನೆಲ್ಲ ಸರಿಯಾಗಿ ಉಪಯುಕ್ತ ಆಗ್ತಾ ಇದೆಯಾ ಸಾರ್ವಜನಿಕರಿಗೆ ಅನ್ನೋದು ಒಂದು ಚೆಕ್ ಲಿಸ್ಟ್ ಮಾಡಿರ್ತೀವಿ. ಈ ಥರ ಎಲ್ಲ ಇದನ್ನೊಂದು ಒಂದು 50-60 ಪಾಯಿಂಟನ್ನು ಒಂದು ಚೆಕ್ ಲಿಸ್ಟ್ ಮಾಡಿ ನಮ್ಮ ಒಂದು ಟೀಮ್ಗಳು ಮಾಡಿದ್ದೀವಿ. ಆ್ಯಕ್ಚುಲಿ ಒಂದು 8-10 ಟೀಮ್ ಮಾಡ್ತೀವಿ. ಒಂದು ಟೀಮ್ ಮಾಡಿಬಿಟ್ಟು ಒಂದು ತಿಂಗಳಲ್ಲಿ 2 or 3 ತಾಲೂಕನ್ನು ತಗೊಂಡು ಒಬ್ಬೊಬ್ಬರೇ ಹೋಗಿ ಅವ್ರು ಏನೋ ಒಂದು ಇನ್ಕಂಪ್ಲೀಟು ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದ್ರ ರಿಪೋರ್ಟ್ ನಾನು ಕೊಡೋದಕ್ಕಿಂತ ಒಂದು 10-12 ಟೀಮು, ಒಂದು ನೋಡಲ್ ಅಧಿಕಾರಿ, ತಾಲೂಕು ಆರೋಗ್ಯ ಅಧಿಕಾರಿಗಳು, ಮತ್ತು BHEO, ಸಪೋರ್ಟಿಂಗ್ ಸ್ಟಾಫು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರು, ಇದನ್ನೊಂಥರ 3 ಜನ ಒಂದು ಟೀಮ್ ಮಾಡಿ ಒಂದು ತಾಲೂಕಾಗಿ ಹೋದರೆ ಬೆಳಗ್ಗೆ 9 ಆ ಚೆಕ್ ಲಿಸ್ಟನ್ನು ತೊಗೊಂಡು ಹೋದರೆ ಅವರು 3 or 4 ಜನ ಇರೋವಂಥ ಟೀಮು ಪ್ರತಿಯೊಂದೂ ಚೆಕ್ ಲಿಸ್ಟಲ್ಲಿ ಇರೋದನ್ನು ವೆರಿಫೈ ಮಾಡಿ ಅದನ್ನು ಫೋಟೋ ಸಮೇತ ತಗೊಳ್ತಾರೆ. ತುಂಬ ಚೆನ್ನಾಗಿದೆ, ಈಗ ಟಾಯ್ಲೆಟ್ಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂದ್ರೂ ಗುಡ್ ಪ್ರಾಕ್ಟೀಸಸ್ ಅಂತ ಒಂದು ಫೋಟೋ ತೊಗೊಂಡ್ಬಿಡ್ತಾರೆ, ಅಥವಾ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದದ್ದು ಅಥವಾ ನ್ಯೂನತೆ ಇರೋದನ್ನು ಒಂದು ತಗೊಂಡು. ಸೊ ಈ ಥರ ಎಲ್ಲ ಪಟ್ಟಿ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಈ ಥರ ಅವರು ಎಲ್ಲ ಕಂಪ್ಲೀಟ್ ಪಾಯಿಂಟ್ಗಳನ್ನ ವಿತ್ ಎವಿಡೆನ್ಸ್ ರೆಡಿ ಮಾಡಿಬಿಟ್ಟು ಒಂದು PHC ಅಥವಾ ಒಂದು ತಾಲೂಕು ಹಾಸ್ಪಿಟ್ಲಲ್ಲಿ
ಅರೌಂಡ್ 9 ಗಂಟೆಯಿಂದ 2-1.5-2 ಗಂಟೆವರೆಗೂ ಇಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಆಫ್ಟರ್ನೂನ್ ಬಂದು ಪೋಸ್ಟ್ ಲಂಚು ಲಂಚ್ ಮಾಡ್ತೀವಿ. ಲಂಚ್ ಆದಮೇಲೆ ಎಲ್ಲ ತಾಲೂಕಂದೆಲ್ಲ ಮೆಡಿಕಲ್ ಆಫೀಸರ್ಸ್ನೆಲ್ಲ ಕರೆದು ವಿಸಿಟ್ ಮಾಡಿರೋ ಟೀಮು ಮತ್ತು ಮೆಡಿಕಲ್ ಆಫೀಸರ್ನ ಮುಖಾಮುಖಿಯಾಗಿ ಇದು ಮಾಡಿ ಒಂದು 3 ಅಥವಾ 4 ಹಂತವಾಗಿ ಅದನ್ನು ಡಿವೈಡ್ ಮಾಡ್ತೀವಿ. ನ್ಯೂನತೆಗಳಿದ್ದರೆ ತುಂಬ ಚೆನ್ನಾಗಿರೋದನ್ನು ಅಪ್ರಿಸಿಯೇಟ್ ಮಾಡ್ತೀವಿ. ಸೊ ಅದನ್ನು ಬೇರೆ ಕಡೆ ತೋರಿಸಿ ಆ್ಯಕ್ಚುಲಿ ಈ ಥರ ಮೇಂಟೈನ್ ಮಾಡಿ ಅಂತ ಇದು ಮಾಡ್ತೀವಿ. ದಟ್ ಈಸ್ ಅ ಗುಡ್ ಪ್ರಾಕ್ಟೀಸಸ್. ನ್ಯೂನತೆಗಳಿರೋದನ್ನು ಸುಮಾರು ವಿಷಯಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೇ ರೆಡಿ ಮಾಡ್ಬೋದು, ಸರಿ ಮಾಡ್ಬೋದು. ಇದು ಉದಾಹರಣೆಗೆ ಒಂದು ಟೈಮಿಂಗ್ಸು 9 ಗಂಟೆಯಿಂದ 4 ವರೆಗೆ ಇರ್ತಾ ಇರಲ್ಲ, ಅದನ್ನು ದೆನ್ ಆ್ಯಂಡ್ ದೇರ್ ಅಲ್ಲೇ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಬಿಟ್ಟು ರೆಡಿ ಮಾಡ್ಬೋದು. ಒಂದು ಐ ಸಿ ಮಟೀರಿಯಲ್ನ ಸರಿಯಾಗಿರೋವಂಥ ಜಾಗದಲ್ಲಿ ಅವ್ರನ್ನ ಪ್ರದರ್ಶನ ಮಾಡಿರಲ್ಲ, ಅದನ್ನು ಇಲ್ಲಿ ತೆಗೆದು ಆ ಕಡೆ ಪಬ್ಲಿಕ್ಗೆ ಕಾಣುವಂಥ ಜಾಗದಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ಸಲ್ಲಿ ಹಾಕಿ ಅಂತ ಹೇಳಿದ್ರೆ ಅಲ್ಲಿ ರೆಡಿ ಆಗ್ಬೋದು. ಸೊ ಈ ಥರ ಸುಮಾರು ವಿಷಯಗಳು ಆ್ಯಕ್ಚುಲಿ ಒಂದು 20% 25% ಅಷ್ಟು ಅಲ್ಲೇ ಸರಿ ಮಾಡ್ಬೋದು ನಾವು. ಅದನ್ನು ಅಲ್ಲೇ ಟೀಮ್ಗೆ ಹೇಳಿ ಮತ್ತು ಅವ್ರನ್ನ ಇದು ಮಾಡಿಬಿಟ್ಟು ಅಲ್ಲೇ ರೆಡಿ ಮಾಡಿಸ್ತೀವಿ. ಕೆಲವು ಸಮಸ್ಯೆಗಳನ್ನ ತಾಲೂಕು ಮಟ್ಟದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ರೆಡಿ ಮಾಡೋದು, ಅದೊಂದು 1 ವಾರ ಟೈಮ್ ಕೊಟ್ಟು ಅದನ್ನು ರೆಡಿ ಮಾಡೋದಕ್ಕೆ ಹೇಳ್ತೀವಿ. ಮತ್ತು ನಾನು ಜಿಲ್ಲಾ ಮಟ್ಟದಲ್ಲಿ ಡಿ ಎಚ್ ಓ ಆಫೀಸು ಡಿ ಎಚ್ ಓ ಕಡೆಯಿಂದ ಆಗೋವಂಥ ಏನೊಂದು ನ್ಯೂನತೆಗಳನ್ನ ಸರಿ ಮಾಡುವಂಥದ್ದು ಆಗುವಂಥ ಕೆಲಸಗಳಾದರೆ ಅದನ್ನು ನನ್ನ ಮಟ್ಟದಲ್ಲಿ ಮಾಡ್ತೀವಿ 1 ವಾರ 10 ದಿವಸ. ಅಥವಾ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಇದಿದೆ, ಫಂಡ್ ಇನ್ವಾಲ್ವ್ಮೆಂಟು ಜಾಸ್ತಿ, ಫೈನಾನ್ಸ್ ಇನ್ವಾಲ್ವ್ಮೆಂಟ್ ಇದೆ, ಅಥವಾ ಏನಾದರೂ ಡಿಸಿಷನ್ ಮೇಕಿಂಗ್ ಪಾಲಿಸಿ ಇದು ಇದೆ ಅಂತಂದರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನು ಅಥವಾ ಸ್ಟೇಟ್ ಲೆವೆಲ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಮಿನಿಸ್ಟ್ರು, ಆ ಸಿ ಎಮ್ ಲೆವೆಲ್ಗೆ ಹೋಗಬೇಕು, ಅಥವಾ ನಮ್ಮ ಜನಪ್ರತಿನಿಧಿಗಳದ್ದು ಇಂಟರ್ವೆನ್ಷನ್ ಬೇಕಾಗಿದೆ ಅನ್ನುವಂಥವ್ರನ್ನಾದರೆ ಅದನ್ನು ತಗೊಂಡು ಈ ಥರ ಅರ್ಥಾಂತವಾಗಿ ಇರೋವಂಥ ನ್ಯೂನತೆಗಳನ್ನ ಸರಿ ಮಾಡಿಸೋದು ಅಂತಂತ ಹೇಳ್ಬಿಟ್ಟು ಒಂದು ಇನ್ಸ್ಪೆಕ್ಷನ್, ಮಾಸ್ ಇನ್ಸ್ಪೆಕ್ಷನ್ ಅಂತ ತಿಂಗಳಿಗೆ 2 ಅಥವಾ 3 ತಾಲೂಕು ಮಾಡಿ ಈ ಥರ ನ್ಯೂನತೆಗಳನ್ನ ಪಟ್ಟಿ ಮಾಡಿ ರಾಜ್ಯದಲ್ಲಿ ಮೋಸ್ಟ್ಲಿ ಈ ಒಂದು ಕಾರ್ಯಕ್ರಮನ ಎಲ್ಲೂ ಮಾಡ್ತಾ ಇಲ್ಲ ಅಂತ ನನ್ನ ನಮಗೀಗ ಆ್ಯಕ್ಚುಲಿ ನಾವು ಹೊಸ ಟೀಮು ಇದನ್ನೇ ಏನಾದರೂ ಸಿಂಪಲ್ ರುಟೀನ್ ಆಗ್ತಾ ಇರೋವಂಥ ಕಾರ್ಯಕ್ರಮದಲ್ಲಿ ಅರ್ಥಗರ್ಭಿತವಾಗಿ ಇಫೆಕ್ಟಿವ್ ಆಗಿ ಏನಾದರೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಿ ಮಾಡೋಕ್ಕಾಗುತ್ತೆ ನ್ಯೂನತೆಗಳು ನಮ್ಮ ಹಂತದಲ್ಲೇ ಅಂತ ಕೂತ್ಕೊಂಡು ಯೋಚನೆ ಮಾಡುವಾಗ ಈ ಥರ ಮಾಡ್ಬೋದು ಅಂತ ಒಂದು ಅಭಿಪ್ರಾಯದಲ್ಲಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಅನುದಾನಗಳನ್ನ ಬರೋದಕ್ಕೆ ಸರಿದೂಗಿಸೋದಕ್ಕೆ ನಾನು ಇದೆಲ್ಲನೂ ಜಿಲ್ಲೆದ ಕಂಪ್ಲೀಟ್ ಎಲ್ಲ ತಾಲೂಕುಗಳನ್ನು ಮಾಡಿಬಿಟ್ಟು ಅದನ್ನೆಲ್ಲ ಪ್ರಾಬ್ಲಮ್ಸ್ ಸೆಗ್ರಿಗೇಟ್ ಮಾಡಿಬಿಟ್ಟು ಮಾಡಿದ್ರೆ ದೆನ್ ಐ ಕ್ಯಾನ್ ಸೆಂಡ್ ದ ಪ್ರಪೋಸಲ್, ಇಲ್ಲಿಗೆ ಈ ವಿಷಯಕ್ಕೆ ಬೇಡ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಈ ತಾಲೂಕು ಇದಕ್ಕೆ ಕೊಡ್ರಿ ಅಂತ ಹೇಳ್ಬೋದು. ಅದಕ್ಕೆ ಬರೀ ನಾನು 2 ತಾಲೂಕು ಮಾಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಇದಾದಮೇಲೆ ಅನುದಾನದಕ್ಕೆ ಬಗ್ಗೆ ನಾನು ಮಾತಾಡ್ಬೋದು. ಇದು ಈ ಹಂತದಲ್ಲಿ ಏನು ಅಂತಂದರೆ ಈಗ ಸಿ ಎಸ್ ಆರ್ ಏನಾದರೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಇದು ಮಾಡೋ ದಾನಗಳಿರ್ತಾರೆ, ನಮ್ಮಲ್ಲೇ ಕೆಲವು ಅನುದಾನ ಇರುತ್ತೆ ನಮ್ಮ ಲೆವೆಲಲ್ಲೇ, ಅದನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಉಪಯೋಗಿಸೋದಕ್ಕೆ ಭಾಳ ಉಪಯೋಗ ಆಗುತ್ತೆ, 100% ವೇಸ್ಟ್ ಆಗಲ್ಲ. ಈಗ ಒಂದು ಕಡೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅಲ್ಲಿ ಉಪಯೋಗ ಬೀಳ್ತಾರಲ್ಲ, ಅದನ್ನು ಬೇರೆ ಕಡೆ ಉಪಯೋಗ ಬೀಳೋವಂಥ ಕಡೆ ಶಿಫ್ಟ್ ಮಾಡಿ ಅದಾದಮೇಲೂ ಅವಶ್ಯಕತೆ ಇದ್ದರೆ ಅದನ್ನು ಪ್ರೊಕ್ಯೂರ್ ಮಾಡ್ಬೋದು. ಇಲ್ಲಾಂದರೆ ಇರೋವು ಅಲ್ಲೇ ಇರ್ತವೆ, ಉಪಯೋಗಿಸದೆ ಇರೋವು ಅಲ್ಲೇ ಒಂದೊಂದು ಕಡೆ ಆಗಿರ್ತವೆ, ಅವಶ್ಯಕತೆ ಇದೆ ಅಂತ ನಾವು ಮಾಡಿದ್ರೆ ಅದು ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು ನಮಗೆ. ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ಡೆಫಿನೆಟಾಗಿ. ಹಣ್ಣಿಹಳ್ಳಿ ಪಿ ಎಸ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಣ್ಣಿಹಳ್ಳಿ, ಇದನ್ನು ನೀವು ನೋಡಿ ತೆಗೆದು ನೋಡಿದರೆ ಇದು ಬುಕ್ಲೆಟ್ಟು ನಮ್ಮ ಸೀನಿಯರ್ ಮೋಸ್ಟ್ ಆಫೀಸರ್ ಅವ್ರ ಟೀಮ್ ಹೋಗಿ ಮಾಡ್ಕೊಂಬಂದಿದ್ದಾರೆ, ಕಂಪ್ಲೀಟ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡು ಆ್ಯಕ್ಚುಲಿ ಅದನ್ನು ತೆಗೆದು ನೋಡ್ತಾ ಇರ್ಬೋದು, ಏನೇನು ಇಶ್ಯೂಸ್ ಇದೆ, ಎಷ್ಟು ಮ್ಯಾನ್ ಪವರ್ ಇದೆ, ಅದು ಏನೇನು ನ್ಯೂನತೆಗಳು ಸರಿ ಮಾಡಬೇಕು, ಸರಿ ಆಗಿದ್ದಾವೆ ಅನ್ನೋದು ಕಂಪ್ಲೀಟ್ ಗೊತ್ತಾಗುತ್ತೆ. ಸೊ ಇಲ್ಲೊಂಥರ ಈ ಪ್ರಿಂಟೆಡ್ ಎವಿಡೆನ್ಸ್ ಬೇಸ್ಡ್ ಡಾಕ್ಯುಮೆಂಟ್ ಥರ ಇರುತ್ತೆ. ಸೊ ನ್ಯೂನತೆಗಳ ಬಗೆಹರಿಸೋದು ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.